ನನ್ನ ಹೆಸರು ರಂಜಿತಾ ಜಿ ಎಸ್. ನಾನು ಜಯನಗರ 9ನೇ ಬಡಾವಣೆಯಲ್ಲಿರುವ ಸರ್ಕಾರಿ ಪ್ರೌಢಶಾಲೆಯಲ್ಲಿ 9ನೇ ತರಗತಿ ಓದ್ತಿದ್ದೀನಿ. ನಾನು ಮತ್ತು ನನ್ನ ಫ್ರೆಂಡ್ಸ್ ಚಂದನಶ್ರೀ, ಜಯಂತ್, ಮಂಜುಳಾ, ಶ್ರೀನಾಥ, ಸಂತೋಷಿಯೇ, ನಿಖಿಲ್, ಸಮಾಜ ಶಿಕ್ಷಕಿಯಾದ ಎಚ್ ಸಿ ಗಾಯತ್ರಿ ಮತ್ತು ಅಶೋಕ್ ಸರ್ ಜೊತೆ ದಿನಾಂಕ 23/2/2016 ಜಯನಗರದಲ್ಲಿರುವ ಅಗ್ನಿಶಾಮಕ ಸಂಸ್ಥೆಗೆ ಹೋಗಿದ್ದೆವು. ನಾವು ಅಲ್ಲಿ ಅಗ್ನಿಶಾಮಕದವರು ಏನೆಲ್ಲ ಕೆಲಸ ನಿರ್ವಹಿಸುತ್ತಾರೆಂದು ತಿಳಿದುಕೊಂಡೆವು. ಅದನ್ನು ನನ್ನ ಸ್ನೇಹಿತೆಯಾದ ಚಂದ ಹೇಳುತ್ತಾಳೆ. ಜಯನಗರದಲ್ಲಿರುವ ಅಗ್ನಿಶಾಮಕ ಸಂಸ್ಥೆಯು 1963 ಸ್ಥಾಪನೆಯಾಯಿತು. ಬೆಂಗಳೂರಿನಲ್ಲಿ 16 ಅಗ್ನಿಶಾಮಕ ಸಂಸ್ಥೆಗಳಿವೆ. ಒಟ್ಟು ಕರ್ನಾಟಕದಲ್ಲಿ 197 ಅಗ್ನಿಶಾಮಕ ಸಂಸ್ಥೆಗಳಿವೆ. ಎಲ್ಲಾದರೂ ಬೆಂಕಿ ಬಿದ್ದಾಗ ನಾವು ಅಗ್ನಿಶಾಮಕ ಸಂಸ್ಥೆಯವರಿಗೆ 101 ನಂಬರ್ಗೆ ಫೋನ್ ಮಾಡಬೇಕು. ಫೋನ್ ಮಾಡಿದ ತಕ್ಷಣ ಅವರು ಒಂದು ವಾಹನದಲ್ಲಿ 7 ಜನ ಬರುತ್ತಾರೆ. ಅದರಲ್ಲಿ ಒಬ್ಬರು ಡ್ರೈವರ್, ಇನ್ನು ಮಿಕ್ಕಿದ 6 ಜನ ಸಿಬ್ಬಂದಿಗಳು ಇರುತ್ತಾರೆ. ಬೇರೆ ಬೇರೆ ರೀತಿ ಬೆಂಕಿ ಎತ್ಕೊಂಡಾಗ, ಅಂದರೆ ಪೆಟ್ರೋಲ್ ಬೆಂಕಿ ಎತ್ಕೊಂಡಾಗ, ಸಿಲಿಂಡ್ರ್ ಬಸ್ಟ್ ಆದಾಗ, ಬಟ್ಟೆಗಳು ಬೆಂಕಿ ಎತ್ಕೊಂಡಾಗ, ಕೆಲವು ಅನಿಲಗಳಿಂದ ಬೆಂಕಿ ಆರಿಸುತ್ತಾರೆ. ಬೇರೆ ಬೇರೆ ರೀತಿ ಅನಿಲಗಳನ್ನು ಉಪಯೋಗಿಸಿ ಬೇರೆ ಬೇರೆ ವಿಧದ ಬೆಂಕಿಗಳನ್ನು ಆರಿಸುತ್ತಾರೆ. ಚಿಕ್ಕ ಕಟ್ಟಡಗಳಲ್ಲಿ ಬೆಂಕಿ ಹತ್ತಿಕೊಂಡರೆ ತುಂತುರು ಹನಿಗಳಂತೆ ನೀರನ್ನು ಹಾಕುತ್ತಾರೆ. ದೊಡ್ಡ ಕಟ್ಟಡಗಳಲ್ಲಿ ಬೆಂಕಿ ಹತ್ತಿಕೊಂಡರೆ ತುಂಬ ಫೋರ್ಸ್ ಆಗಿ ನೀರನ್ನು ಬಿಡುತ್ತಾರೆ. ಬೆಂಕಿ ಬೇರೆ ಬೇರೆ ರೀತಿಯಲ್ಲಿ ಬೆಂಕಿ ಬಿದ್ದಾಗ ನೀರಾರಿಸುವುದಲ್ಲದೆ ಅದರ ಕೆಲಸ ರಸ್ತೆ ಅಪಘಾತ ಆದಾಗ ಕಾಪಾಡುವುದು, ನೀರಿನಲ್ಲಿ ಮುಳುಗಿದವರನ್ನ ಒಂದು ಬೋಟ್ ಇರುತ್ತೆ, ಆ ಬೋಟ್ನಲ್ಲಿ ಅವ್ರನ್ನ ಎತ್ತಿಬಿಟ್ಟು ಕಾಪಾಡುವುದು, ಮತ್ತು ಮಳೆಗಾಲದಲ್ಲಿ ದೊಡ್ಡ ದೊಡ್ಡ ಮರ ಬಿದ್ದಾಗ ವಾಹನಗಳು ಹೋಗೋಕ್ಕಾಗ್ದೋದಾಗ ಸ್ಪೆಡರ್ ವಿತ್ ಕಟರ್ ಅಂತ ಒಂದು ವಸ್ತು ಇರುತ್ತೆ, ಅದರಿಂದ ಮರ ಕಟ್ ಮಾಡಿಬಿಟ್ಟು ಮರಗಳನ್ನ ತೆಗಿತಾರೆ. ಹೆವಿ ಸ್ಮೋಕ್ ಬರ್ತಾಯಿದೆ, ನಾವು ಅರ್ಸಕ್ಕೆ ಹೋಗ್ತೀವಿ, ನಮ್ಮ ಸೇಫ್ಟಿ ಬೇಕು ನಮಗೆ. ಅಂಥವತ್ತಿಗೆ ಒಂದು ಬಿ ಎಸ್ ಎಟ್ ನಾವು ಅಂದರೆ ಇದರಲ್ಲಿ ಶುದ್ಧವಾದ ವಾತಾವರಣ ಗಾಳಿ ಆ ಉಸಿರಾದರೆ ಇದನ್ನು ಪೂರ್ತಿ ಫೇಸ್ ಮಾಸ್ಕ್ ಹಾಕಿ ಕವರ್ ಮಾಡಿಕೊಂಡ್ರೆ ಖಂಡಿತ ವಾತಾವರಣ ಗಾಳಿ ಕೂಡ ನಮ್ಮ ಕಣ್ಣಿಗೂ ಸಮಸ್ಯೆ ಇದೆಯಲ್ಲ. ಮಗಿ ಒಳಗೆ ಹೋಗಿ ಕೊಟ್ಟಾಗುತ್ತೆ ಕಣ್ಣು ನೆಕ್ಸ್ಟ್ ಆಗ ಕಣ್ಣನ್ನು ಕಾಣ ಆತಂಕಿಸ್ಬೋದು. ಸೊ ಅಂತವತ್ತಿಗೆ ನಮ್ಮ ನಾವು ಆ ಬೆಂಕಿಯ ಮೂಲ ಆರಿಸಬೇಕು. ಅಲ್ಲಿ ಒಂದು ದೊಡ್ಡ ತೊಟ್ಟಿ ಇತ್ತು, ಆ ತೊಟ್ಟಿ ತುಂಬ ನೀರು ಸಂಗ್ರಹ ಮಾಡಿಟ್ಟಿದ್ರು. ಆ ನೀರನ್ನ ವಾಹನದ ಟ್ಯಾಂಕರ್ಗೆ ತುಂಬಿಸ್ಕೊಂಡು ಹೋಗ್ತಾಯಿದ್ರು. ಬೆಂಕಿಗಳನ್ನ ಬಿದ್ದಾಗ ಯಾವ ರೀತಿ ನೀರನ್ನ ಆಯಿಸ್ಬೇಕು ಅಂತ ಹೇಳಿಕೊಟ್ರು. ಆ ಪೈಪ್ಗಳ ಮೂಲಕ ಹೇಗೆ ರಭಸವಾಗಿ ನೀರು ಬಿಡೋದು, ಹೇಗೆ ತುಂತುರು ಹನಿಗಳಾಗಿ ನೀರು ಬಿಡೋದು ಅಂತ ಅಲ್ಲಿ ಗ್ರೌಂಡಲ್ಲಿ ಎಲ್ಲ ನಮಗೆ ಪ್ರಯೋಗದ ಮೂಲಕ ಅಲ್ಲಿನ ಸಿಬ್ಬಂದಿಗಳು ನಮಗೆಲ್ಲ ಹೇಳಿಕೊಟ್ರು. ನಂತರ ಅಲ್ಲೇ ಒಂದು ನೆಲಮಟ್ಟದಲ್ಲಿ ಏನಾದರೂ ಬೆಂಕಿ ಬಿದ್ದಾಗ ಯಾವ ರೀತಿ ಪೈಪ್ನ ಅಡ್ಜಸ್ಟ್ ಮಾಡಿ ನೀರನ್ನ ಹಾಕಬೇಕು ಅಂತಲೂ ನಮಗೆ ಪ್ರಯೋಗ ಮೂಲಕ ತಿಳಿಸ್ಕೊಟ್ರು. ಅದನ್ನು ನಾವೆಲ್ಲರೂ ನೋಡಿದ್ವಿ. ನಂತರ ಆ ಅಗ್ನಿಶಾಮಕ ಸಂಸ್ಥೆ ಮುಖ್ಯಸ್ಥರಾದ ಶಿವಕುಮಾರ್ ಅವರು ನಾವೇನು ತಿಳ್ಕೊಂಡಿದ್ದೀವಿ ಅಂತ ಪ್ರಶ್ನೆಗಳನ್ನ ಕೇಳಿದ್ರು. ನಂತರ ಇನ್ನೂ ಹೆಚ್ಚು ಮಾಹಿತಿಗಳನ್ನು ನಮಗೆಲ್ಲರಿಗೂ ತಿಳಿಸ್ಕೊಟ್ರು ಮತ್ತು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ನೀಡಿದರು.